ಕಾಡಗಿನ ಕೊನೆಯ ರಾಜ ಆಲೇರಿ ವಂಶದವರು ಚಿಕ್ಕವೀರ ರಾಜ ಬ್ರಿಟಿಷರ ವಿರುದ್ಧ ಹೋರಾಡಲು ಒಂದು ಸೇನೆಯನ್ನು ಕಟ್ತಾರೆ. ಆ ಸೇನೆಯ ಮಹಾದಂಡ ನಾಯಕರಾಗಿ ನಮ್ಮ ಮಾತಂಡ ಅಪ್ಪಚಣ್ಣನವರು ಇರ್ತಾರೆ. ಅವರು ಶೂರತ್ವ ಪರಾಕ್ರಮಕ್ಕೆ ಹೆಸರುವಾಸಿಯಾದಂಥವರು. ಸಾವಿರದ 1834 ಇಸ್ವಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಚಿಕ್ಕವೀರ ರಾಜೇಂದ್ರನ ಕೆಲವು ಕ್ರೂರ ಕೆಲಸಗಳಿಗೆ ಅವನ ವಿರುದ್ಧ ಜನ ಭುಗಿಲೆತ್ತಾರೆ. ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷರು ಇದೇ ಒಂದು ಆಪರ್ಚುನಿಟಿ ಇಲ್ಲ ಸನ್ನಿವೇಶಕ್ಕೆ ಕಾಯ್ತಾ ಇರ್ತಾರೆ. ಅವ್ರೇನು ಮಾಡ್ತಾರೆ, ಕೊಡಗಿನ ಮೇಲೆ ದಂಡೆತ್ತಿ ಬರ್ತಾರೆ. ಕೊಡಗಿನ ಮೇಲೆ ದಂಡೆತ್ತಿ ಬಂದಂಥ ಬ್ರಿಟಿಷರನ್ನು ತಡೆಯುವಲ್ಲಿ ಕೊಡಗಿನ ಸೈನ್ಯ ಯಶಸ್ವಿಯಾಗುತ್ತೆ. ಆಗ ಸೇನಾಧಿಕಾರಿಯಾಗಿದ್ದಂಥವರು ಇಲ್ಲೇ ಮನೆಯಲ್ಲಿ ಉಳ್ಕೊಂಡಿದ್ದಂತಹ ಮಾತಂಡ ಅಪ್ಪಚ್ಚನವರು. ಕೊಡಗಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಕ್ರಾಂತಿಕಾರಿ ಕೊಡವ ಅಂತ ಹೇಳಿದ್ರೆ ಅದು ನಮ್ಮ ಮಾತಂಡ ಅಪ್ಪಚ್ಚನವರು. ಇದಕ್ಕಿಂತ ಮುಂಚೆ ಹಲವು ಕ್ರಾಂತಿಕಾರಿಗಳು ಬಂದಿದ್ದಾರೆ, ಬೇರೆಯವರ ವಿರುದ್ಧ ಹೋರಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದವರು ಇವರೇ ಮೊದಲು. ಆದರೆ ಇವತ್ತು ಕೆಲವು ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕ್ರಾಂತಿಕಾರಿಗಳನ್ನು ನಾವು ಮರೆತಿದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ 1834 ಆ ಕೊಡಗಿನ ಕೊನೆಯ ರಾಜ ಚಿಕ್ಕವೀರ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಓಡೋಗಿ ಬ್ರಿಟಿಷರ ಸೈನ್ಯಕ್ಕೆ ಎದುರುಕೊಂಡು ಓಡೋಗಿ ರಾಜ ನಾಲ್ನಾಡು ಅರಮನೆಯಲ್ಲಿ ಹೋಗ್ಬಿಟ್ಟು ಅವಿತ್ಕೊಳ್ತಾನೆ. ರಾಜನ ಸೈನ್ಯ ರಾಜನಿಗೋಸ್ಕರ ಇನ್ನೂ ಹೋರಾಟ ಮಾಡ್ತಾನೆ ಇರುತ್ತೆ, ಆದರೆ ರಾಜ ಮಾತ್ರ ಅಲ್ಲಿ ಓಡೋಗಿರ್ತಾನೆ. ಅಂಥ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಜಯವನ್ನು ಗಳಿಸಿದ ಸುಮಾರು 500 ಬ್ರಿಟಿಷ್ ಸೈನ್ಯದ ಅಧಿಕಾರಿಗಳನ್ನು ಕೊಂದಂಥ ಮಹಾದಂಡ ನಾಯಕನಾಗಿರುವಂಥ ನಮ್ಮ ಮಾತಂಡ ಅಪ್ಪಚ್ಚು ಅವರ ಒಂದು ಮನೆಯನ್ನು ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಅವರು ಉಳ್ಕೊಂಡಿದ್ದಂಥ ಮನೆ ಒಟ್ಟೂರು 100 ಉಂಟು, ಅದ್ರಲ್ಲಿ 3 ಬಲೆವನೆ ಬಲೆ ಇಲ್ಲೇ ಪಕ್ಕದಲ್ಲೇ ಉಂಟು. 3 ಬಲೆವನೆ ಇನ್ನೂರು ಭಾಗಕರ ಕುಂಜಲಗಿರಿ ಕುಂಜಲಗಿರಿ ಕೊಳೆರ ಬರಲಿ ಇದೇ ಬೆಲೆವನೆ ಅಚ್ಚಪಣ ಇಂಚೇದು. ಈ ಥರ ನಮ್ಮ ಕ್ರಾಂತಿಕಾರಿಗಳು ಯಾರಿದ್ದಾರೆ ಅವರ ಬಗ್ಗೆ ನಾವು ಹೆಚ್ಚು ತಿಳ್ಕೋಬೇಕು, ಅವರ ಬಗ್ಗೆ ದಾಖಲೆಗಳನ್ನು ಮಾಡಬೇಕು. ಇವಾಗ ನಾನು ನನ್ನ ಹಿಂದೆ ಅವರ ಸಮಾಧಿ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಏನಕ್ಕೆ ಈ ಕೊಡಗು ದರ್ಶನದಲ್ಲಿ ನಮ್ಮ ಮರೆತೋದಂಥ ನಾಯಕರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕೊಡಗಿನ ಜನತೆಗೆ ಒಂದು ವೈರಸ್ ಇದ್ದಂಗೆ, ಅವರು ನಮ್ಮ ಹಿರಿಯರು ಮಾಡಿರೋಂಥ ಕೆಲಸ ಏನಿದೆ ಅದನ್ನು ಮರೆತು ಬಿಡ್ತಾರೆ, ಅದನ್ನು ಹೇಳ್ಕೊಳ್ಳಲ್ಲ. ಇವತ್ತು ಈ ಹೇಳ್ಕೊಳ್ಳದೇ ಇದ್ದಿದ್ದಕ್ಕೆ ನಮಗೆ ಇವತ್ತು ನಮ್ಮ ಒಂದು ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥ ಕೆಲವು ಕಿಡಿಗೇಡಿಗಳು ಬಂದಿದ್ದಾರೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇನ್ನಾದರೂ ಪ್ರತಿಯೂ ಒಂದು ನಮ್ಮ ಸಂಸಾರ ಏನಿರುತ್ತೆ, ಜನಾಂಗ ಏನಿರುತ್ತೆ, ಅಲ್ಲೆಲ್ಲ ಇಂಥ ನಾಯಕರು ಇರ್ತಾರೆ. ಅಂಥವ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ, ಅಂಥವ್ರ ಬಗ್ಗೆ ಒಂದು ಮಾಹಿತಿ ಸಂಗ್ರಹ ಮಾಡೋಣ ನಾವು. ಇದರಿಂದ ಮುಂದಿನ ಪೀಳಿಗೆಗೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಳ್ಳುತ್ತಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.